ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನುಗ್ಗೆಕಾಯಿ ಸಾರು ಡಿಫ್ರೆಂಟಾಗಿ ಮಾಡೋದು ಯಾವ ಥರ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ನೋಡಿರಿ, ಫಸ್ಟು ಒಂದು ಕಪ್ಪು ತೊಗರಿಬೇಳೆನ ತೊಳ್ಕೊಂಡು ನೆನೆ ಹಾಕ್ಕೊಳ್ಳೋಣ ಕುಕ್ಕರಿಗೆ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಒಂದು 10 ನಿಮಿಷ ನೆನೆಸಿದೆ ಸಾಕು. ಧೂಳೆಲ್ಲ ಇರುತ್ತಲ್ವ, ತೊಳೆದು ಸ್ವಲ್ಪ ನೆನೆಸೋಣ. ಈಗ ತೊಳಿತಾ ಇದ್ದೀನಿ ನೋಡಿರಿ. ಈಗ ನೋಡಿರಿ, ಈಗ ನೆಂದಿದ್ದಾವೆ. ಈಗ ಇದನ್ನು ಈಗ ಬರೀ ಬೇಳೆನೇ ಬೇಯಿಸ್ಕೋಬೇಕು. ಒಂದು 3 ವಿಷಲ್ ಹಾಕ್ಸೋಣ ಕುಕ್ಕರಲ್ಲಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು 3 ವಿಷಲ್ ಹಾಕ್ಸೋಣ. ಮುಚ್ಚಳ ಮುಚ್ಚಿಬಿಟ್ಟು 3 ವಿಷಾಲು ಕೂಗ್ಸೋಣ. ಫಸ್ಟ್ ಇವು ನೋಡಿರಿ, ಈಗ ಇವೆಲ್ಲ ಬೆಂದಿದ್ದಾವೆ ನೋಡಿರಿ. ಚೆನ್ನಾಗಿ ಬೇಳೆ, ಬರೀ ಬೇಳೆನೇ ಬೇಯಿಸ್ಕೋಬೇಕು. ಈಗ ಒಂದು ಬಾಂಡ್ಲಿಯಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೋಣ ಫಸ್ಟು. ನುಗ್ಗೆಕಾಯಿ ಎಲ್ಲ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ನೋಡಿರಿ, ಒಂದು ದೊಡ್ಡ ನೀರುಳ್ಳಿ, ಕರಿಬೇವು, 3 ಟೊಮೆಟೊ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕ್ಸೋಣ. ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡೋಣ ಟೊಮೆಟೊ ನೀರುಳ್ಳಿನ. ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಈಗ. ಇದಕ್ಕೇನು ಮಸಾಲೆ ರುಬ್ಕೊಳ್ಳೋದು ಬೇಡ, ಏನು ಬೇಡ. ಡೈರೆಕ್ಟಾಗಿ ಈ ಥರ ಸಾಂಬಾರು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮುಚ್ಚೋಣ, ಒಂದು 2 ನಿಮಿಷ ಫ್ರೈ ಆಗಲಿ. ಈಗ ಒಂದು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡೋಣ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಒಂದು 2 ಲೋಟ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಈಗ ನೋಡಿರಿ, ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿದ್ನ, ಅದಕ್ಕೆ ಒಗ್ಗರಣೆಗೇ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿರಿ, ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಬೇಗ ಬೇಯ್ತವೆ ತರಕಾರಿ, ಅದಕ್ಕೋಸ್ಕರ. ಸ್ವಲ್ಪ ನುಗ್ಗೆಕಾಯಿ ಬೇಯಬೇಕಿದ್ರಲ್ಲಿ. ಒಂದು 2 ನಿಮಿಷ ಬೇಯಲಿ ನುಗ್ಗೆಕಾಯಿ. ನೋಡಿರಿ, ಈಗ ಬೆಂದಿದ್ದಾವೆ. ಈಗ ಬೇಳೆ ಬೇಯಿಸಿಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ನುಗ್ಗೆಕಾಯಿ ಬೆಂದಿದ್ದಾವೆ. ಇದನ್ನು ಸ್ವಲ್ಪ, ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಸಾಂಬಾರು ನೀರು ಹಾಕ್ಕೊಳ್ರಿ. ಇದನ್ನು ಸ್ವಲ್ಪ ಕುದಿಸೋಣ ಚೆನ್ನಾಗಿ. ಇದಕ್ಕೀಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಒಂದು 2 ಚಮಚ. ಖಾರದ ಪುಡಿ ಹಾಕೋಣ, ಒಂದು 2 ಚಮಚ. ಅರಿಶಿನ ಪುಡಿ ಆಗಲೇ ಬೇಳೆಗೇ ಹಾಕಿದ್ದೆ,
ಈಗ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ, ಫ್ರೆಶ್ ತೆಂಗಿನ ತುರಿ. ಈಗ ಚೆನ್ನಾಗಿ ಕುದಿಲಿ ಅದೆಲ್ಲ ಮಸಾಲೆಯಲ್ಲಿ ಚೆನ್ನಾಗಿ ಕುದಿಬೇಕು. ಈಗ ಒಂದು 2 ನಿಮಿಷ ಸ್ವಲ್ಪ ಬೆಲ್ಲನೂ ಹಾಕಿದೆ, ನಾನು ಆಗಲೇ ಹೇಳಲಿಲ್ಲ, ಲಾಸ್ಟಿಗೆ ಹಾಕಿದ್ನಲ್ಲ, ಒಂಚೂರು ಬೆಲ್ಲ ಹಾಕಿದ್ನಿ. ಸ್ವಲ್ಪ ಒಂದು 2 ನಿಮಿಷ ನೋಡಿರಿ ಈ ಥರ ಕುದಿ ಬರಲಿ. ತುಂಬ ಚೆನ್ನಾಗಿರುತ್ತೆ ಸಾರು, ಈ ಥರ ಮಾಡಿ ನೋಡಿರಿ. ಬೇಳೆ ಜೊತೆಗೆ ಬೇಯಿಸಬಾರ್ದು, ನುಗ್ಗೆಕಾಯಿ ಕರ್ಗೋಗ್ಬಿಡ್ತಾವೆ ಬೇಳೆ ಜೊತೆಗೆ. ನೋಡಿರಿ ಒಗ್ಗರಣೆಯಲ್ಲಿ ಈ ಥರ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಬೇಳೆ ಬೇಯಿಸಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು. ಈ ಥರ ಟ್ರೈ ಮಾಡಿರಿ. ನೋಡಿರಿ ಅನ್ನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.